ಮಕ್ಳೇ ಹಾ ಮಕ್ಳೇ ಈಗ ಈ ಈವಾದ ವಿಷಯ ಹಬ್ಬಗಳು ಅಂತ ಹಬ್ಬ ಯಾವ್ಯಾವ ಹಬ್ಬವನ್ನ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳೋಣ ಯಾವ್ಯಾವ ಹಬ್ಬ ಬರ್ತಾವ ಅಂತಂದ್ರ ಒಂದು ಸಂಕ್ರಾಂತಿ ಹಬ್ಬ ಬರ್ತದ ಶಿವರಾತ್ರಿ ಹಬ್ಬ ಬರ್ತದ ಉಗಾದಿ ಹಬ್ಬ ಬರ್ತದ ಆಮೇಲೆ ಗೌರಿ ಹಬ್ಬ ಬರ್ತದ ಗಣೇಶ ಚೌತಿ ಬರ್ತದ ಅದು ಆದ್ಮೇಲೆ ವಿಜಯದಶಮಿ ಬರ್ತದ ದೀಪಾವಳಿ ಹಬ್ಬ ಬರ್ತದ ದೀಪಾವಳಿ ಹಬ್ಬದಾಗ ನಾವ್ ಏನ್ ಮಾಡ್ತೀವಿ ಪಟಾಕಿ ಎಲ್ಲ ಹೊಡಿತೀವಲ್ಲ ನಾವು ಹೌದಲ್ಲ ಪಟಾಕಿ ಹೊಡಿತೀವಿ ಆಮೇಲೆ ಏನಪ್ಪಾ ಅಂದ್ರೆ ಒಳ್ಳೆ ಒಳ್ಳೆ ಒಂದು ಕಾರ್ಚಿಕೆ ಮಾಡ್ತೀವಿ ರವೆ ಉಂಡಿ ಮಾಡ್ತೀವಿ ಹೋಳಗಿ ಮಾಡ್ತೀವಿ ಎಲ್ಲಾ ಮಾಡ್ತೀವಲ್ಲ ನಾವು ಶೇಂಗಾ ಹೋಳಿಗೆ ಯಾವಾಗ ಮಾಡ್ತೀವಿ ಅಂದ್ರೆ ಸಂಕ್ರಾಂತಿ ಹಬ್ಬದಾಗ ನಾವೇನ್ ಮಾಡ್ತೀವಿ ಶೇಂಗಾ ಹೋಳಗಿ ಮಾಡ್ತೀವಿ ಬ್ಯಾಳಿ ಹೋಳಿಗೆ ಮಾಡ್ತೀವಿ ಹಾಲು ಸಕ್ ಇವೆಲ್ಲ ಏನಪ್ಪ ನಾವು ಹಾಕೊಂಡು ತಿಂತೀವಿ ಸಂಕ್ರಾಂತಿ ಒಬ್ಬ ಗಂಡ್ಸರ್ ಮತ್ತು ಹೆಂಗ್ಸರ್ ಬೋಗಿ ಅಂತೇಳಿ ಬರ್ತದ ಅವಾಗ ನಾವು ಒಳ್ಳೆ ಒಳ್ಳೆ ಒಂದು ಏನೋ ಫ್ರೂಟ್ಸ್ ಇರ್ತಾವಲ್ಲ ಸೇಬು ಖಜೂರಿ ಇವೆಲ್ಲ ಯಾವ ಯಾವ ರೀತಿಯಿಂದ ಎಲ್ಲಾ ವಸ್ತು ಇರ್ತಾವಲ್ಲ ತಿನ್ನೋದು ಮಸಂಬಿ ಹ ಎಲ್ಲ ತರದ ಬಂದಾಗ ಏನ್ ಮಾಡ್ತೀವಿ ನಾವು ಉಪವಾಸ ಇರ್ತೀವಿ ಹೌದಲ್ಲ ಎಲ್ರೂ ಉಪವಾಸ ಇದ್ದು ದೇವರಿಗೆ ಶಿವನಿಗೆ ನಾವ್ ಏನ್ ಮಾಡ್ತೀವಿ ಆರಾಧನೆ ಮಾಡ್ತೀವಿ ಹೌದಲ್ಲ ಅವತ್ತು ಇಡೀ ದಿನ ಏನಪ್ಪಾ ಅಂದ್ರೆ ನಾವು ಉಪವಾಸ ಇರ್ತೀವಿ ಮತ್ತ ಯುಗಾದಿ ಹಬ್ಬದಾಗ ಯುಗಾದಿ ಹಬ್ಬದಾಗ ದಸರಾ ಹಬ್ಬ ಬಂದಾಗ ಮೈಸೂರಿನಾಗ ಏನಪ್ಪಾ ಅಂದ್ರೆ ದೊಡ್ಡ ಪ್ರಮಾಣದ ಒಂದು ಜಾತ್ರೆ ಆಗ್ತದ ಅಲ್ಲೆಲ್ಲಾ ಬಹಳ ಒಂದು ಜನ ಅಲ್ಲಿ ಒಂದು ಆ ದಸರೆ ನೋಡಕ್ಕ ಹೋಗ್ತಾರ ಇಷ್ಟಪಟ್ಟು ಆಮೇಲೆ ದೀಪಾವಳಿ ಹಬ್ಬದ ಎಲ್ಲಾ ಹಬ್ಬ ಇರ್ತಾವ